ಗುಡ್ ಈವ್ನಿಂಗ್ ಎಲ್ರಿಗೂ. ಫೇಸ್ಬುಕ್ ಪೇಜ್ ಲೈವ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ನಾನು ನಿಮ್ಮ ದಿವ್ಯ ವಸಂತ. ಈಗ ನನ್ನ ಜೊತೆ ಫೇಸ್ಬುಕ್ ಪೇಜ್ ಲೈವ್ನಲ್ಲಿ ಯಾರು ಜಾಯ್ನ್ ಆಗಿದ್ದಾರೆ ಗೊತ್ತಾ? ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ಸ್ಟಾರ್. ಎಲ್ಲೇ ನೋಡಿದ್ರು, ನೀವು ಯಾವುದೇ ಟ್ರೋಲ್ ಪೇಜ್ ಓಪನ್ ಮಾಡಿದ್ರು ಇವ್ರದ್ದೊಂದು ಟ್ರೋಲ್ ಇದ್ದೇ ಇರುತ್ತೆ. ಸೊ ಅದೂ ಅಲ್ಲದೆ 600K ಫಾಲೋವರ್ಸ್ ಕೂಡ ರೀಚ್ ಮಾಡಿದ್ದಾರೆ. ಹಾಗೆ KGF ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಈ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅವರು ಮತ್ತಾರು ಅಲ್ಲ, ಸೋನು ಶ್ರೀನಿವಾಸ್ ಗೌಡ ಅವರು. ಹಾಯ್. ಹಾಯ್, ಹೇಗಿದ್ದೀರಾ? ಯಾ ಸೂಪರ್, ನೀವು? ನಾನು ಸೂಪರ್ ಆಗಿದ್ದೀನಿ. ಸೋನು ಅವ್ರಿಗೆ ನಾನು ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. KGF ರಿಲೀಸ್ ಆಗ್ತಿದೆ, ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬಾನೇ, ಯಾಕಂದ್ರೆ ಕನ್ನಡ ಮೂವಿ ಅಲ್ವಾ, ಸೊ ಹಾಗಾಗಿ ತುಂಬಾನೇ ಎಕ್ಸೈಟ್ ಆಗಿದ್ದೀರಾ. ಸೊ ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಆಲ್ರೆಡಿ ಟಿಕೆಟ್ ಬುಕ್ ಆಗಿದ್ಯಾ? ಹೇಗೆ ಆಗಿದೆ? ಆಗಿದ್ಯಾ? ಸೊ ಏನ್ ಇಷ್ಟ ಯಶ್ ಅವರಲ್ಲಿ ನಿಮ್ಗೆ? ಓಕೆ, ನಿಮ್ಮನ್ನ ಹುಡುಗ ಪಟಾಯಿಸ್ಬೇಕು ಅಂದ್ರೆ ಅವ್ರಿಗೆ ಬಿಯರ್ಡ್ ಇರ್ಬೇಕಾ? ಶೋರ್ ಪಕ್ಕ ಇರ್ಲೇಬೇಕು, ಇಲ್ಲ ರಿಜೆಕ್ಟ್ ರಿಜೆಕ್ಟ್ ರಿಜೆಕ್ಟ್. ಸೊ ನಿಮ್ಗೆ ಸೋನು ಬೀಳದೇ ಇಲ್ಲ, ಬಿಯರ್ಡ್ ಇರ್ಲೇಬೇಕು ನೀವು ಸೋನಿಗೆ ಪ್ರಪೋಸ್ ಮಾಡ್ಬೇಕಂದ್ರೆ. ಬೇರೆ ಯಾವ ಕ್ಯಾರೆಕ್ಟರ್ ಇಷ್ಟ ನಿಮ್ಗೆ ಯಶ್ ಅವರಲ್ಲಿ? ಅವ್ರು ತುಂಬಾ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ. ಎಲ್ಲ ಅಂದ್ರೆ ನಮ್ ಕನ್ನಡದವ್ರು ಎಲ್ಲ ಹೀರೋ ಎಲ್ಲ ಹೀರೋಯಿನ್ಸ್ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ, ತುಂಬಾ ಇಷ್ಟ. ಟೋಟಲಿ ಕನ್ನಡನೇ ಇಷ್ಟ, ಕನ್ನಡನೇ ಇಷ್ಟ. KGF ನಲ್ಲಿ ನಿಮ್ಗೆ ಶ್ರೀನಿಧಿ ಶೆಟ್ಟಿ ಅವರು ಹೀರೋಯಿನ್, ಸೊ ಅವ್ರನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಅವರು ಅವ್ರ ಬಗ್ಗೆ ಹೇಳೋದಾದ್ರೆ ಏನಪ್ಪಾ ಅಂತಂದ್ರೆ, 2 days ಬ್ಯಾಕ್ ಅವ್ರು ಒಂದು ರೀಲ್ಸ್ ಇನ್ಸ್ಟಾದಲ್ಲಿ ಹಾಕಿದ್ದಾರೆ, ನಾನು ನೋಡಿದೆ, ತುಂಬ ಹಾಟ್ ಆಗಿ ಕಾಣಿಸ್ತಿದ್ರು, ನಂಗೆ ತುಂಬ ಇಷ್ಟ ಆಯಿತು ಆ ರೀಲ್ಸ್. ನಾನು ಕೂಡ ಲೈಕ್ ಮಾಡಿದ್ದೀನಿ, ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಕಮೆಂಟ್ ಬಾಕ್ಸ್ ಕೂಡ ನಾನು ರೀಡ್ ಮಾಡಿದ್ದೀನಿ. ಸೂಪರ್ ಸೂಪರ್. ಓಕೆ, ಆ್ಯಂಡ್ KGF ಸಿನಿಮಾ Chapter 1 Chapter 1 ನೀವು ನೋಡ್ಬಿಟ್ಟು ಹೇಗೆ ಎಂಜಾಯ್ ಮಾಡಿದ್ರಿ? ಸೊ ಏನು ಇಷ್ಟ ಆಯಿತು KGF 1 ನಿಮಗೆ? ಅಂದರೆ ಎಸ್ ಸರ್ ಅವರು ತುಂಬ ಮೂವಿಗಳನ್ನ ಮಾಡಿದ್ದಾರೆ, ಅದೆಲ್ಲ ಒಂದು ಕಡೆ ಅಂತ ಆದರೆ KGF ಮೂವಿನೇ ಒಂಥರ ಮೂವಿ, ಅವ್ರಿಗೊಂದು ನೇಮ್ ಕೊಟ್ಟಿದ್ದು. ಸೊ ಹಾಗಾಗಿ ಅಂದರೆ ಎಲ್ಲರೂ ಇಷ್ಟ ಅಂತಾರೆ ಅಂದ್ಬಿಟ್ಟು ನನಗೆ ಇಷ್ಟ ಅಂತ ಏನಿಲ್ಲ. ನಾನು ನೋಡಿದ್ದೀನಿ ತುಂಬ ಸಲ, ಒಂದ್ಸಲ ಅಲ್ಲ, ಒಂದು 3-4 times ನೋಡಿದ್ದೀನಿ. ಅದರಲ್ಲೂ ಅವ್ರ ಆ್ಯಕ್ಟಿಂಗು ಸಖತ್ ಸಖತ್ ಸಖತ್ತಾಗಿದೆ. KGF 1 ಸೋನು ಶ್ರೀನಿವಾಸ್ ಗೌಡ ಅವ್ರಿಗೆ ಇಷ್ಟ ಆಗಿರುವಂತ ಆ ಒಂದು ಡೈಲಾಗ್ ಬರ್ಬೇಕೀಗ. ಸೀರಿಯಸ್ಲಿ ಡೈಲಾಗ್ ಎಲ್ಲ ಬರಲ್ಲ, ರೀಲ್ಸ್ ಎಲ್ಲ ಮಾಡಿದ್ರಲ್ವಾ. ಇಲ್ಲ ಸೀರಿಯಸ್ಲಿ ನಾನು ಯಾವ್ದು ಡೈಲಾಗ್ ಎಲ್ಲ ಮಗಪ್ ಮಾಡಲ್ಲ ಅವ್ರದ್ದು. ನಾನು ಜಾಸ್ತಿ ಮಾಡೋದಾದ್ರೆ ನಮ್ ಡಿ ಬಾಸ್ ಅವ್ರದ್ದು, ಹಂಗಂತ ಎಸ್ ಸರ್ ಅವ್ರದ್ದು ಆತರ ಎಂತ ಅಲ್ಲ. ಅಂದ್ರೆ ಆ ಮೂವಿದು ನನಗ್ ಜಾಸ್ತಿ ಯಾವ್ದು ಗೊತ್ತಿಲ್ಲ, ಯಾವ್ದೋ ಒಂದ್ ಇತ್ತು, ಇಫ್ ಯುವರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ. KGF 2 ನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಸೊ ಈ ತರ ಅಂದ್ರೆ ಹೆಂಗಿರ್ಬೋದು ಅಂತ ಎಷ್ಟು ಕ್ಯೂರಿಯಾಸಿಟಿ ಇದೆ? ಅಫ್ಕೋರ್ಸ್ ಈಗ ಒಂದ್ ನೋಡಿದ್ರೆ 2 ನೋಡ್ಲೇಬೇಕು. ಕೆಲವೊಬ್ಬರು ಏನ್ ಗೊತ್ತಾ ಮಾಡ್ತಾರೆ, ಒಂದೇ ನೋಡಿದಾರ 2 ನೋಡಕ್ ಹೋಗ್ಬಿಡ್ತಾರೆ. ನಾನು ಆತರ ಮಾಡಲ್ಲ, ನಾನು 1 ನೋಡಿದ್ದೀನಿ, ಎಂಜಾಯ್ ಮಾಡಿದ್ದೀನಿ, ತುಂಬಾ ಕ್ಯೂರಿಯಾಸಿಟಿಯಿಂದ ಇದ್ದೀನಿ. ಇನ್ನು 2 ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಏನ್ ಅನ್ಕೊಂತೀನಿ ಅದಾಗಲ್ಲ ಅಂತಾನು ಗೊತ್ತು, ಬಿಕಾಸ್ ಯಶ್ ಅವ್ರು ಅದನ್ನು ಮೀರಿಸ್ತಾರೆ ಸರ್ ಅವರು. KGF 2 ಅಲ್ಲಿ ಯಾವ ತರ ಎಂಡಿಂಗ್ ಆಗ್ಬೋದು ಅಂತ ನೀವ್ ಅನ್ಕೊಂಡಿದ್ದೀರಾ? ನನಗೆ ಸೀರಿಯಸ್ಲಿ ಗೊತ್ತಿಲ್ಲ, ಕೆಲವೊಬ್ರು ಹೇಳ್ತಿರು ಯಶ್ ಸರ್ ಅದ್ರ ಟ್ರಾಜಡಿ ಎಂಡಿಂಗ್ ಕೊಡ್ತಿದ್ದಾರೆ ಇವರು. ಸಮ್ ಪೀಪಲ್ ಸ್ಟೋರ್ ಐ ಡೋಂಟ್ ನೋ ಪರ್ಫೆಕ್ಟ್ಲಿ, ಐ ಡೋಂಟ್ ನೋ, ಬಟ್ ಹೇಳಿದ್ರು ನಂಗೆ ಗೊತ್ತಿಲ್ಲ. ಬಟ್ ಆತರ ರಿಯಲ್ ರಿಯಲ್ ರೀಲ್ ರೀಲ್ ಯಾರಪ್ಪ ಅದು ಗಾಳಿ ಸುದ್ದಿ ಹಬ್ಬಿಸ್ತಿರೋದು? ಬೇಡ ಇದೆಲ್ಲ ಬೇಡ, ಯಶ್ ಫ್ಯಾನ್ಸ್ ಗಳನ್ನ ಕೆಣಕಿದ್ರೆ ಅಷ್ಟೇ ಮೇಲೆ. ಸೊ ಟೋಟಲಿ ನಾನು ಹೇಳ್ಬೇಕಂದ್ರೆ ಯಶ್ ಸರ್ಗೆ ಆಲ್ ದ ಬೆಸ್ಟ್ ಸರ್, ತುಂಬಾ ಈ ತರ ಕನ್ನಡ ಇಂಡಸ್ಟ್ರಿಗಿನ ಮೂವಿ ಈ ತರ ಬೇಕು ನಮ್ಗೆ, ಸೊ ಮಾಡ್ತಾ ಇರಿ, ಲವ್ ಯು. ಓಕೆ, ಸೊ ಲವ್ ಯು ಹೇಳ್ಬಿಟ್ಟು ಲವ್ ಯು ಹೇಳಿ ಸೊ ಈ ಒಂದು ಲೈವ್ನ ಲವ್ಲಿ ಆಗಿ ಎಂಡ್ ಮಾಡ್ತಿದ್ದೀವಿ. KGF 2 ನೋಡೋದಕ್ಕೆ ನೀವೆಲ್ಲ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಷ್ಟೇ ಎಕ್ಸೈಟ್ ಸೋನು ಶ್ರೀನಿವಾಸ್ ಗೌಡ ಅವರು ಆಗಿದ್ದಾರೆ, ಆ್ಯಂಡ್ ತುಂಬ ಎಕ್ಸೈಟ್ ಆಗಿದ್ದಾರೆ. ಹಾಗೆ ಅವರ ನಿಮ್ಮ ಎಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ತಿದ್ದೀರಾ ಹೇಗೆ?
ಫ್ಯಾಮಿಲಿ ಜೊತೆನೆ ಟಿಕೆಟ್ ಎಲ್ಲ ಬುಕ್ ಆಗಿದೆ. ಆಲ್ರೆಡಿ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ರೆ ನೀವು ಇನ್ನೇನು ತಡ ಮಾಡ್ತಿದ್ರೆ, ನೀವು ಕೂಡ ಟಿಕೆಟ್ ಬುಕ್ ಮಾಡಿ. ಸ್ವಲ್ಪ ಸಿಗಲ್ಲ ಅಂತಾನು ಸಿಗಲ್ಲ ಫ್ಯಾನ್ ಶೋ ಕೂಡ ಸಿಗಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಲೋಕಲ್ ಥಿಯೇಟರ್ ಅಲ್ಲಿ ಮೂವೀಸ್ ನೋಡ್ಬೇಕು ಅಂತ ತುಂಬಾ ಇಷ್ಟ, ನಮ್ಮ ಮನೆಗೆ ಕರ್ಕೊಂಡೇ ಹೋಗಲ್ಲ. ಬಟ್ ಈ ಸಲ ನಾವು ಟಿಕೆಟ್ ಬುಕ್ ಮಾಡಿರೋದು ಲೋಕಲ್ ಥಿಯೇಟರ್ ಅಲ್ಲೇ, ಅದು ಶಿಳ್ಳೆ ಎಲ್ಲ ಉಳ್ಕೊಂಡು ನೋಡೋದ್ರೆ ಮಜಾ ಇರುತ್ತೆ. ಈಗ ಸೋನು ಅವರು ಲೋಕಲ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಕೊಂಡು ಹೆಂಗ್ ಎಂಜಾಯ್ ಮಾಡ್ತಾರೆ, ಒಂದು ಶಿಳ್ಳೆ ಬರಬೇಕು, ಶಿಳ್ಳೆ ಹೊಡೆದಾದ ಮೇಲೆ ಲೈವ್ ಏನ್ ಮಾಡೋಣ ನೋಡದ್ರ. ಸೋನು ಪಕ್ಕ ಕ್ಲಾಸು, ಹಂಗೆ ಪಕ್ಕ ಮಾಸು, ಕನ್ನಡ ಹುಡುಗಿ, ಎಲ್ಲದಕ್ಕೂ ಸೈ. ಥ್ಯಾಂಕ್ ಯು ಸೋನು ಅವರೇ, ನೀವು ನಮ್ಮ ಬಿ ಟಿ ವಿಗೆ ಬಂದಿದ್ದು, ಸೊ ಇಲ್ಲಿ ನಿಮ್ನ ಮೀಟ್ ಮಾಡಿದ್ದು, ಸೊ ಪ್ಲೆಷರ್ ಟು ಹಿಯರ್ ನೀವು ಇಲ್ಲಿಗೆ ಬಂದಿದ್ದು ನಮಗೆ. ಆ್ಯಂಡ್ ಇವಾಗ ಐ ಪಿ ಎಲ್ ಪ್ರೋಗ್ರಾಮ್ ಶುರು ಆಗ್ತಿದೆ. ಐ ಪಿ ಎಲ್ ನಲ್ಲಿ ಸೋನು ಅವ್ರ ಸಪೋರ್ಟ್ ಯಾರಿಗೆ ಗೊತ್ತಾ, ಅದನ್ನ ಇಲ್ಲಿ ರಿವೀಲ್ ಮಾಡೋಣ. ಅವರು ಆನ್ ಇಯರ್ ಅಲ್ಲಿ ರಿವೀಲ್ ಮಾಡ್ತಾರೆ. ಸೊ ಈಗ ಸೆವೆನ್ ಓ ಕ್ಲಾಕ್ಗೆ ಐ ಪಿ ಎಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಮಿಸ್ ಮಾಡಿದೆ ಐ ಪಿ ಎಲ್ ನ ನೋಡಿ. ಇವತ್ತು ಆರ್ ಸಿ ಬಿ ಆ್ಯಂಡ್ ಸಿ ಎಸ್ ಕೆ ದು ಮ್ಯಾಚ್ ಇದೆ. ಸೋನು ಅವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ಕೊಂಡಿದ್ದೀರಾ, ಅದನ್ನ ಆನ್ ಇಯರ್ ಅಲ್ಲಿ ನೋಡಬೇಕು. ಸೊ ಥ್ಯಾಂಕ್ ಯು ಎಲ್ಲರೂ ಲೈವ್ ನೋಡಿದ್ದಕ್ಕೆ. ವೆಲ್ಕಮ್, ಬಾಯ್ ಬಾಯ್, ಟಾಟಾ, ಗುಡ್ ನೈಟ್.